ನಮಸ್ಕಾರ ಇದು ಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳನ್ನು ಹೊತ್ತು ತರುವ ನಿಮ್ಮದೇ ಧ್ವನಿ ಪತ್ರಿಕೆ ಪ್ರತಿ ವಾರ ಹೊಸ ಜ್ಞಾನ ಇತ್ತೀಚಿನ ತಿಂಗಳುಗಳಲ್ಲಿ ಹಲವು ವಿಜ್ಞಾನ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತಹ ಸಂಶೋಧನಾ ಪ್ರಬಂಧಗಳಲ್ಲಿ ಕೆಲವನ್ನು ಆಯ್ದು ಅವುಗಳ ಸಾರವನ್ನು ನಿಮಗೆ ಈಗ ನಾವು ತಲುಪಿಸುತ್ತಿದ್ದೇವೆ ಸಂಚಿಕೆ ನಲವತ್ತಾರು ಜುಲೈ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೆಂಟು ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ ನೀರು ಹಿಡಿಯುವ ಬೆಳ್ಳಿಯ ಬ್ರಷ್ ಸಂತಸ ದುಃಖವನ್ನು ಒಟ್ಟಿಗೆ ತಂದ ಹಾವು ಕಾಣದ ಕಣಗಳು ಎಲ್ಲಿಂದ ಬಂದುವೋ ತುಂತುರು ಸುದ್ದಿಗಳು ಹಾಗೂ ಬೆಳಕು ಕೇಳುವ ಕಿವಿ ನೀರು ಹಿಡಿದಿಡುವ ಬೆಳ್ಳಿಯ ಬ್ರಷ್ ಇದೇ ಜಾಣಸುದ್ದಿಯಲ್ಲಿ ಗಾಳಿಯಿಂದ ನೀರು ಸೇದುವ ಯಂತ್ರದ ಬಗ್ಗೆ ಮಾತನಾಡಿದ್ದೆವು ನೆನಪಿದೆಯೇ ನಾಲ್ಕೈದು ವರ್ಷಗಳಿಂದ ವಿಜ್ಞಾನಿಗಳು ಅದನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದರು ಎಂದೂ ಹೇಳಿದೆ ಬಹುಶಃ ನೀವು ಅಬ್ಬಾ ಎಂದು ಬೆರಗಾಗಿರುತ್ತೀರಿ ಆದರೆ ಹೀಗೆ ಗಾಳಿಯಿಂದ ನೀರು ಸೆಳೆಯುವ ತಂತ್ರ ನಿಸರ್ಗಕ್ಕೆ ಹೊಸತೇನಲ್ಲ ಹಲವಾರು ಜೀವಿಗಳು ಈ ತಂತ್ರವನ್ನೇ ಬಳಸಿಕೊಂಡು ತಾವು ಉಳಿದಿವೆ ಉದಾಹರಣೆಗೆ ನಮಿಬಿಯಾ ಮರುಭೂಮಿಯಲ್ಲಿ ಜೀವಿಸುವ ದುಂಬಿಯೊಂದರ ಮೈಯೆಲ್ಲ ನೀರು ಹೀರುವ ರೋಮಗಳಿವೆ ಈ ದುಂಬಿಯ ಮೈಯೋ ಜಲದ್ವೇಷಿ ಅದರ ಮೇಲೆ ಅಚ್ಚುಕಟ್ಟಾಗಿ ಜೋಡಿಸಿದ ಸೂಕ್ಷ್ಮ ರೋಮಗಳಿವೆ ಇವುಗಳ ಆಕಾರ ಹಾಗೂ ರಾಸಾಯನಿಕ ರಚನೆ ನೀರನ್ನು ಆಕರ್ಷಿಸುತ್ತದೆ ಮರುಭೂಮಿಯ ಗಾಳಿಯಲ್ಲಿರುವ ಅತ್ಯಲ್ಪ ನೀರನ್ನು ಇದು ಹಿಡಿದು ಬೆನ್ನಿಗೆ ಸಾಗಿಸಿ ಅಲ್ಲಿಂದ ಅದು ಹನಿಯಾಗಿ ಉರುಳಿ ಬಾಯಿಗೆ ತಲುಪುವಂತೆ ನಿಸರ್ಗ ವ್ಯವಸ್ಥೆ ಮಾಡಿದೆ ಇದನ್ನು ನಿಜವಾದ ಚಾತಕ ಕೀಟ ಎನ್ನಬಹುದು ಹಾಗೆಯೇ ಬೆಳಿಗ್ಗೆ ಸೂರ್ಯನ ಎಳೆ ಬಿಸಿಲಲ್ಲಿ ವಜ್ರಗಳನ್ನು ಪೋಣಿಸಿದಂತೆ ಹೊಳೆಯುವ ಜೇಡರ ಬಲೆಯನ್ನು ಕಂಡಿರುತ್ತಿರಿ ತಮ್ಮ ಮೈಗುಂಟ ದುಂಡಗಿನ ನೀರ ಮಣಿಗಳನ್ನು ಹಾಸಿಕೊಂಡ ಹುಲ್ಲನ್ನು ನೋಡಿ ಸಂತೋಷಿಸಿರುತ್ತಿರಿ ಇವೆಲ್ಲವೂ ಒಂದೇ ಮೈ ಮೇಲಿರುವ ರೋಮಗಳ ನೆರವಿನಿಂದ ನೀರನ್ನು ಹಿಡಿದು ಹನಿಯನ್ನಾಗಿಸುತ್ತವೆ ಇಂತಹ ವಸ್ತುವನ್ನು ನಾವು ತಯಾರಿಸುವಂತಾದರೆ ಎಷ್ಟು ಚೆನ್ನ ನಾವು ಗಾಳಿಯಿಂದ ನೀರನ್ನು ಸೆಳೆಯಬಹುದು ಅಲ್ಲವೇ ಇದೋ ಅಂತಹ ಬೆಳ್ಳಿಯ ಸೂಕ್ಷ್ಮ ರೋಮಗಳನ್ನು ನಿರ್ಮಿಸಬಹುದು ಎನ್ನುವ ಸಿಹಿ ಸುದ್ದಿಯನ್ನು ಚೆನ್ನೈನ ಐಐಟಿಯ ಇಂಜಿನಿಯರ್ಗಳು ಕೊಟ್ಟಿದ್ದಾರೆ ಇವರು ಲೋಹದ ನ್ಯಾನೋ ರೋಮಗಳನ್ನು ತಯಾರಿಸಿ ಅವು ನೀರು ಹಿಡಿದಿಡುವುದನ್ನು ಕಂಡಿದ್ದಾರಂತೆ ಹಾಗೆಂದು ಅಡ್ವಾನ್ಸ್ಡ್ ಮಟೀರಿಯಲ್ಸ್ ಅಂಡ್ ಇಂಟರ್ಫೇಸ್ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ ಐಐಟಿಯ ವಿಜ್ಞಾನ ಘಟಕದ ಪ್ರೊಫೆಸರ್ ತೊಪಿಲ್ ಪ್ರದೀಪ್ ಮತ್ತು ಸಂಗಡಿಗರು ಹೀಗೊಂದು ಬೆಳ್ಳಿಯ ಬ್ರಷ್ ಅನ್ನು ತಯಾರಿಸಿದ್ದಾರೆ ಬೆಳ್ಳಿಯ ನ್ಯಾನೋ ಗಾತ್ರದ ಗುಂಡುಗಳನ್ನು ಹಲವು ಉಪಯೋಗಗಳಿಗೆ ಬಳಸುತ್ತಾರೆ ಇವುಗಳ ಗಾತ್ರ ಬಲು ಸೂಕ್ಷ್ಮವಾಗಿರುವುದರಿಂದ ಹಾಗೂ ಇವು ಬ್ಯಾಕ್ಟೀರಿಯಾದಂತಹ ಕ್ರಿಮಿಗಳನ್ನು ಕೊಲ್ಲುವುದರಿಂದಲೂ ಇದರ ಬಗ್ಗೆ ಆಸಕ್ತಿ ಹೆಚ್ಚು ಪ್ರದೀಪ್ ಮತ್ತು ಸಂಗಡಿಗರು ಎರಡು ವರ್ಷಗಳ ಹಿಂದೆಯೇ ಬೆಳ್ಳಿಯ ರೋಮಗಳನ್ನು ಬೆಳೆಸಿದ್ದರು ಸಾಮಾನ್ಯವಾಗಿ ಬಣ್ಣ ಬಳಿಯಲು ಬಳಸುವ ಸ್ಪ್ರೇ ತಂತ್ರವನ್ನೇ ಇವರು ಬಳಸಿದ್ದರು ಸ್ಪ್ರೇ ಅಥವಾ ಸಿಂಪರಣೆ ಮಾಡಿದಾಗ ಬೆಳ್ಳಿಯೂ ಸೂಕ್ಷ್ಮ ಹನಿಯಾಗಿ ಸಿಡಿಯುತ್ತದೆ ಈ ಹನಿಗಳನ್ನೇ ಒಂದರ ಮೇಲೊಂದು ಇಟ್ಟರೆ ಅವು ಕೂಡಿಕೊಂಡು ರೋಮವಾಗಬಹುದಷ್ಟೇ ಪ್ರದೀಪರ ತಂಡವು ಇದನ್ನೇ ಮಾಡಿತ್ತು ಆಗ ಎರಡು ಸೆಂಟಿಮೀಟರ್ ಅಗಲದ ರೋಮದ ಹಾಸಿಗೆಯನ್ನು ಈ ತಂಡ ರೂಪಿಸಿತ್ತು ಈಗ ಇದೇ ರೋಮಗಳ ಮೇಲೆ ಹೆಪ್ಪಾಡೆಕೋಫ್ಲೋರೋಡೆಕೇನ್ ಥಯಾಲ್ ಎನ್ನುವ ಗಂಧಕಯುಕ್ತ ರಾಸಾಯನಿಕವನ್ನು ಬಳಿದಿದ್ದಾರೆ ಇದು ರೋಮಗಳಿಗೆ ನೀರು ಅಂಟಿಕೊಳ್ಳದಂತೆ ಮಾಡುತ್ತದೆ ಹೀಗೆ ಜಲವಿರೋಧಿಯಾದ ಬೆಳ್ಳಿಯ ರೋಮಗಳ ಮೇಲೆ ಇನ್ನಷ್ಟು ಬೆಳ್ಳಿಯ ನ್ಯಾನಗೊಂಡುಗಳನ್ನು ಅಂಟಿಸಿದರೆ ಗಾಳಿಯಿಂದ ನೀರು ಸೆಳೆಯಬಲ್ಲ ಬೆಳ್ಳಿಯ ಬ್ರಷ್ ಸಿದ್ಧವಾದಂತೆ ಹೀಗೆ ಸಿದ್ಧವಾದ ನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣದ ಬ್ರಷಿನ ಮೇಲೆ ಹಾಕಿದ ನೀರಿನ ಹನಿ ಕೂರದೆ ಜಾರಿ ಹೋಗಿದ್ದನ್ನು ಒಂದು ಬದಿ ತಣ್ಣಗೆ ಹಾಗೂ ಮತ್ತೊಂದು ಬದಿ ಬಿಸಿಯಾಗಿ ಇರುವ ಕೂಲರ್ ಮೇಲೆ ಅಂಟಿಸಿ ಗಾಳಿಯನ್ನು ಬೀಸಿದಾಗ ಅದರ ಮೇಲೆ ನೀರು ಸಂಗ್ರಹವಾಗಿದ್ದನ್ನೂ ಇವರು ಕಂಡಿದ್ದಾರೆ ಹೀಗೆ ಗಾಳಿಯಿಂದ ನೀರನ್ನು ಸೆಳೆಯುವ ಲೋಹದ ಸೂಕ್ಷ್ಮ ಬ್ರಷ್ಗಳನ್ನು ರೂಪಿಸಿದ್ದಾರೆ ಇಂತಹುದೇ ತಂತ್ರಗಳಲ್ಲಿ ಲೋಹಗಳ ಬದಲಿಗೆ ನೀರು ಅಂಟಿಸಿಕೊಳ್ಳದ ಪಾಲಿಮರುಗಳನ್ನು ಬಳಸಲಾಗಿತ್ತು ಅವು ನೀರು ಹಿಡಿಯಬೇಕಾದರೆ ಗಾಳಿಯನ್ನು ಸಾಧನವನ್ನು ತಣಿಸುವುದು ಅತ್ಯಗತ್ಯ ಆದರೆ ಶಾಖವನ್ನು ಸರಾಗವಾಗಿ ಸಾಗಿಸಿಬಿಡುವ ಬೆಳ್ಳಿಯಂತಹ ಲೋಹವನ್ನೇ ಹೀಗೆ ನೀರು ಹಿಡಿಯುವ ಬ್ರಷ್ ಆಗಿಸಿದರೆ ತಣಿಸಬೇಕಾಗಿಲ್ಲ ಎನ್ನುತ್ತಾರೆ ಪ್ರದೀಪ್ ಸದ್ಯಕ್ಕೆ ಇವರು ನಾಲ್ಕು ಚದರ ಸೆಂಟಿಮೀಟರ್ ಅಗಲದ ಬೆಳ್ಳಿ ರೋಮದ ಕಂಬಳಿಯನ್ನು ಸೃಷ್ಟಿಸಿದ್ದಾರೆ ಇದನ್ನು ಇನ್ನೂ ವಿಸ್ತಾರವಾಗಿ ರೂಪಿಸುವುದು ಕಷ್ಟವೇನಲ್ಲ ಹಾಗೆ ಮಾಡಿದರೆ ಬೆಳ್ಳಿಯ ನ್ಯಾನೋ ರೋಮಗಳ ದೊಡ್ಡ ಚಾಪೆಯನ್ನು ತಯಾರಿಸಬಹುದು ಗಾಳಿಯ ನೀರನ್ನು ಹಾಗೆಯೇ ಅಂದರೆ ಬೇರಾವುದೇ ವಿಶೇಷ ಶ್ರಮವಿಲ್ಲದೆ ಹಿಡಿದು ಸಂಗ್ರಹಿಸಬಹುದು ಎಂಬ ಆಶಯ ಪ್ರದೀಪ್ ಮತ್ತು ತಂಡದವರಿಗೆ ಇದೆ ಧ್ವನಿ ವೇಣುಗೋಪಾಲ್ ಗಾಂವ್ಕರ್ ಚುಟುಕು ಚುರುಮುರಿ ಸಂತಸ ದುಃಖವನ್ನು ಒಟ್ಟಿಗೆ ತಂದ ಹೊಸ ಹಾವು ಕಳೆದ ವಾರವಷ್ಟೇ ಜುಲೈ ಹದಿನಾರನೇ ತಾರೀಕನ್ನು ನಾವು ಹಾವಿನ ದಿನ ಎಂದು ಕೊಂಡಾಡಿದೆವು ಹಾವು ಎಂದರೆ ಕೆಲವರಿಗೆ ಭಯ ಕೆಲವರಿಗೆ ಗೌರವ ಇನ್ನೂ ಕೆಲವರಿಗೆ ಅಚ್ಚರಿ ವಿಜ್ಞಾನಿಗಳಿಗಂತೂ ವಿಶೇಷ ಕೌತುಕ ಏಕೆಂದರೆ ಸರಿಸೃಪಗಳಲ್ಲಿ ಒಂದು ಬಗೆಯಾದ ಖಾಲಿಲ್ಲದ ಈ ಜೀವಿಗಳಿಗೆ ಪರಿಸರದಲ್ಲಿ ವಿಶೇಷ ಸ್ಥಾನವಿದೆ ಒಂದೆಡೆ ಭಯವನ್ನು ಹುಟ್ಟಿಸುವ ಹಾಗೂ ಇನ್ನೊಂದೆಡೆ ಬೆರಗನ್ನುಂಟು ಮಾಡುವ ಹಾವುಗಳಲ್ಲಿ ಹಲವು ಬಗೆಗಳು ಅಳಿವಿನ ಅಂಚಿನಲ್ಲಿವೆ ಅಂತಹ ಸಮಯದಲ್ಲಿ ಹೊಸದೊಂದು ಹಾವಿನ ಪ್ರಭೇದವು ಪತ್ತೆಯಾಯಿತು ಎನ್ನುವುದು ನಿಜಕ್ಕೂ ಸಂತಸದ ಸಂಗತಿ ಆದರೆ ಅದೇ ಹೊಸ ಪ್ರಭೇದ ಅಳಿವಿನ ಅಂಚಿನಲ್ಲಿದೆ ಎನ್ನುವುದು ತುಸು ಕಾಳಜಿಯ ವಿಷಯವೇ ಸರಿ ಇದು ಇಂಥದೊಂದೊಂದು ಸುದ್ದಿಯನ್ನು ಜೂಟಾಕ್ಸಾ ಪತ್ರಿಕೆ ವರದಿ ಮಾಡಿದೆ ಹೊಸ ಹಾವು ಅಳಿವಿನ ಅಂಚಿನಲ್ಲಿ ಯಾಕೋ ಇವೆರಡೂ ತಾಳೆಯಾಗುವುದಿಲ್ಲ ಎಂದಿರಾ ಆದರೆ ಇದು ನಿಜ ಆಸ್ಟ್ರೇಲಿಯಾದಲ್ಲಿ ಪತ್ತೆಯಾದ ಹೊಸದೊಂದು ಪ್ರಭೇದದ ವಿಷ ಹಾವು ಹೀಗೆ ಜಗಜ್ಜಾಹೀರುಗೊಳ್ಳುವ ಮುನ್ನವೇ ಅಳಿದು ಹೋಗುತ್ತಿರಬಹುದು ಎಂದು ಅದನ್ನು ಪತ್ತೆ ಮಾಡಿದ ವಿಜ್ಞಾನಿಗಳು ಸಂಶಯಿಸುತ್ತಿದ್ದಾರೆ ಈ ಎರಡು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾನಿಲಯದ ಸರ್ಪವಿಜ್ಞಾನಿ ಬ್ರಯನ್ ಫ್ರೈ ಸಮುದ್ರದ ಹಾವುಗಳನ್ನು ಅಧ್ಯಯನ ಮಾಡುವಾಗ ಹೊಸದೊಂದು ಹಾವಿನ ಬಗೆಯನ್ನು ಗುರುತಿಸಿದ್ದರು ಅವರಿಗೆ ಇದು ಸಿಕ್ಕಾಗ ಮೊದಲಿಗೆ ಸಾಗರದ ಜೀವಿ ಎಂದುಕೊಂಡಿದ್ದಾದರೂ ಸಮುದ್ರದ ಹಾವುಗಳಂತೆ ಇರಲಿಲ್ಲ ಮಣ್ಣಿನಲ್ಲಿ ಬಿಲ್ಲಕೊರೆದು ವಾಸಿಸುವ ಹಾವುಗಳಂತೆ ಇದ್ದಿದ್ದು ವಿಚಿತ್ರವೆನಿಸಿತ್ತು ಪರಿಶೀಲಿಸಿದಾಗ ಈ ಹಾವು ಅಲ್ಲೇ ಬಂದರಿಗೆ ಬಂದು ಬಿದ್ದಿದ್ದ ಪಾಕ್ಸೈಡ್ ಅದುರಿನ ಇತ್ತು ಹೀಗಾಗಿ ಇದು ಬೇರೆಯಲ್ಲಿಂದಲೋ ಬಂದಿರಬೇಕೆಂದು ತೀರ್ಮಾನಿಸಿ ಹುಡುಕಾಟ ಆರಂಭಿಸಿದರು ಅನಂತರ ಅವರಿಗೆ ದೀಪಾ ಎನ್ನುವ ಅದೇ ಪ್ರದೇಶದಲ್ಲಿ ಬಾಕ್ಸೈಟ್ ಗಣಿಯಲ್ಲೊಂದು ಅಲ್ಲಿನ ಸಂಗ್ರಹಾಲಯದಲ್ಲಿ ಇನ್ನೊಂದು ಹಾಗೂ ಕೆಲವರು ತೆಗೆದಿದ್ದ ಛಾಯಾಚಿತ್ರಗಳಲ್ಲೂ ಕೆಲವು ಹಾವುಗಳು ಕಂಡಿತ್ತು ಈ ಹಾವನ್ನು ನಂತರ ಪರಿಶೀಲಿಸಿ ಅದಕ್ಕೆ ಬ್ಯಾಂಡಿ ಬ್ಯಾಂಡಿ ಎಂದು ಹೆಸರಿಸಿದ್ದಾರೆ ಇದು ಬಿರದಲೇ ಇರುವ ವಿಷದ ಹಾವು ಇದರ ಜೀವನಚರಿತ್ರೆಯೇನು ಹೇಗೆ ಬಾಳುತ್ತವೆ ಸಾಮಾನ್ಯ ಆಹಾರವೇನು ಮುಂತಾದವು ಯಾವೂ ತಿಳಿದಿಲ್ಲ ಆದರೆ ವಿಪಾ ಎನ್ನುವ ಈ ಪ್ರದೇಶವೇ ಚಿಕ್ಕದಾಗಿದ್ದರಿಂದ ಎಲ್ಲಿಯೇ ಇರುವಂತಹ ಈ ಸ್ಥಾನಿಕ ಹಾವು ಬಾಕ್ಸೈಡ್ ಗಣಿಗಾರಿಕೆಯಿಂದ ಇದರ ನೆಲೆಗಳೆಲ್ಲವೂ ನಾಶವಾಗಿ ಈ ಹಾವು ಕೂಡ ಅಳಿದು ಹೋಗುವ ಅಂಚಿನಲ್ಲಿದೆ ಎನ್ನುತ್ತಾರೆ ಫ್ರೈ ಒಟ್ಟಾರೆ ಬೆಳಕಿಗೆ ಬರುವ ಮುನ್ನವೇ ಕತ್ತಲಿಗೆ ಸಾಗಿದೆ ಈ ಹೊಸ ಹಾವು ಹಾವಿನ ದಿನವನ್ನು ಆಚರಿಸಲು ಇದು ಖಂಡಿತ ಒಳ್ಳೆಯ ಸುದ್ದಿ ಅಲ್ಲವೇ ಅಲ್ಲ ಧ್ವನಿ ಮೈಸೂರು ಶ್ರೀನಿವಾಸ ದಕ್ಷಿಣ ಕ್ಯಾಲಿಫೋರ್ನಿಯಾ ಕಾಣದ ಕಣಗಳು ಎಲ್ಲಿಂದ ಬಂದುವೋ ನದಿ ಮೂಲ ಋಷಿ ಮೂಲಗಳನ್ನು ಹುಡುಕಬಾರದಂತೆ ಅದು ಹುಡುಕಿದರೆ ಏನಾಗುತ್ತದೆಯೋ ನನಗಂತೂ ಗೊತ್ತಿಲ್ಲ ಆದರೆ ಅದು ಬಲು ಕಷ್ಟ ಎನ್ನುವ ಅರ್ಥದಲ್ಲಿ ಹಿರಿಯರು ಈ ಗಾದೆ ಮಾತನ್ನು ಹೇಳಿದ್ದಾರೆ ಎನಿಸುತ್ತದೆ ಈ ಗಾದೆಗೆ ಈಗ ಇನ್ನೂ ಕೆಲವು ಹೊಸ ಪದಗಳನ್ನು ಕೂಡಿಸಬಹುದು ಉದಾಹರಣೆಗೆ ಕಣಗಳ ಮೂಲವನ್ನು ಹುಡುಕಬಾರದು ಅದರಲ್ಲೂ ಮೂಲ ಕಣಗಳ ಮೂಲವನ್ನು ಹುಡುಕಲೇಬಾರದು ಏಕೆಂದರೆ ಅದು ಇನ್ನೂ ಕಷ್ಟ ಭೂಮಿಗೆ ಬಂದು ಬಿದ್ದ ಕಾಣದ ಕಣವೊಂದರ ಮೂಲವನ್ನು ಹುಡುಕಲು ವಿಜ್ಞಾನಿಗಳು ಪಟ್ಟ ಪಾಡಿನ ಬಗ್ಗೆ ಮೊನ್ನೆ ಸೈನ್ಸ್ ಪತ್ರಿಕೆ ವರದಿ ಮಾಡಿದೆ ಈ ವರದಿಯ ಪ್ರಕಾರ ದಕ್ಷಿಣ ಧ್ರುವದಲ್ಲಿ ಸ್ಥಾಪಿಸಿರುವ ಐಸ್ ಕ್ಯೂಬ್ ನ್ಯೂಟ್ರಾನ್ ಅಬ್ಸರ್ವೇಟರಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೇಳರಂದು ಕಂಡ ಕಣವೊಂದರ ಮೂಲ ಕೊನೆಗೂ ಪತ್ತೆಯಾಗಿದೆಯಂತೆ ಇದರ ಮೂಲವನ್ನು ಮುಟ್ಟಬೇಕಾದರೆ ನಾವು ಬೆಳಕಿನ ವೇಗದಲ್ಲಿ ಸಾಗಿದರೂ ಹೆಚ್ಚು ಕಡಿಮೆ ಮೂರೂವರೆ ಶತಕೋಟಿ ವರ್ಷಗಳು ಬೇಕು ಅಷ್ಟು ದೂರದಲ್ಲಿರುವ ಬ್ಲೇಜಾರ್ ಎನ್ನುವ ವಸ್ತುವಿನಿಂದ ಈ ಕಣ ಹುಟ್ಟಿರಬೇಕು ಎಂದು ಐಸ್ ಕ್ಯೂಬ್ ಕೊಲಾಬರೇಷನ್ ಎನ್ನುವ ಅಂತಾರಾಷ್ಟ್ರೀಯ ಖಬೌತ ವಿಜ್ಞಾನಿಗಳ ಸಂಘಟನೆ ಸೈನ್ಸ್ ಪತ್ರಿಕೆಯಲ್ಲಿ ಮೊನ್ನೆ ವರದಿ ಮಾಡಿದೆ ಮೂಲಕಣಗಳು ಎಂದರೆ ಗೊತ್ತಾಯ್ತಲ್ಲ ಈ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳಲ್ಲಿಯೂ ಇರುವಂತಹ ಕಣ ವಸ್ತುವಿನ ಸ್ವರೂಪ ಗುಣ ಏನೇ ಇರಲಿ ಎಲ್ಲದರಲ್ಲಿಯೂ ಇದೇ ಬಗೆಯ ಮೂಲ ಕಣಗಳು ಇರುತ್ತವೆ ಎನ್ನುವುದು ಭೌತ ಹಾಗೂ ರಸಾಯನ ವಿಜ್ಞಾನಿಗಳ ವಿಶ್ವಾಸ ಕಳೆದ ಒಂದು ಶತಮಾನದಿಂದಲೂ ಇಂತಹ ಮೂಲಕಣಗಳ ಬೆನ್ನು ಹತ್ತಿರುವ ಸಂಶೋಧನೆಗಳು ಅವಿರತವಾಗಿ ನಡೆಯುತ್ತಿವೆ ಮೂಲಕಣಗಳಲ್ಲಿ ಒಂದು ಬಗೆ ನ್ಯೂಟ್ರಿನೋಗಳು ಇಲೆಕ್ಟ್ರಾನಿಗೆ ಇರುವಂತೆ ಇವಕ್ಕೆ ವಿದ್ಯುತ್ ಆವೇಶವಾಗಲಿ ಪ್ರೋಟಾನಿಗೆ ಇರುವಂತೆ ತೂಕವಾಗಲಿ ಈ ಕಣಗಳಲ್ಲಿ ಇಲ್ಲ ಆದರೆ ಇವು ಬೆಳಕಿನ ವೇಗದಲ್ಲಿ ಚಲಿಸಬಲ್ಲುವು ಪ್ರತಿ ಕಣಕ್ಕೂ ಒಂದಿಷ್ಟು ಶಕ್ತಿ ಇರುತ್ತದೆಯಷ್ಟೇ ಯಾವುದಾದರೂ ವಸ್ತುವನ್ನು ತಾಕಿದಾಗ ಅದರೊಳಗಿರುವ ಕಣಗಳಿಗೆ ಒಂದಿಷ್ಟು ಶಕ್ತಿಯನ್ನು ಕೊಟ್ಟು ಅದು ಮುಂದೆ ಸಾಗಬೇಕು ಹೀಗೆ ಕೊಟ್ಟ ಶಕ್ತಿಯ ಪ್ರಮಾಣವನ್ನು ಅನುಸರಿಸಿ ಇವುಗಳ ಸ್ವರೂಪವನ್ನು ವಿಜ್ಞಾನಿಗಳು ಲೆಕ್ಕಹಾಕಬೇಕಾಗುತ್ತದೆ ಇಂತಹ ತುಸು ಹೆಚ್ಚಿನದೇ ಶಕ್ತಿ ಇರುವ ನ್ಯೂಟ್ರಿನ್ ಒಂದು ಐಸ್ ಕ್ಯೂಬ್ ಅಬ್ಸರ್ವೇಟರಿಯಲ್ಲಿ ಎರಡ್ ಸಾವಿರದ ಹದಿನೇಳನೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕಾಣಸಿಕ್ಕಿತ್ತು ಐಸ್ ಕ್ಯೂಬ್ ಹೆಸರೇ ವಿಚಿತ್ರ ಎನಿಸುತ್ತದೆ ಅಲ್ಲವೇ ಐಸ್ ಕ್ಯೂಬ್ ಒಂದು ಗುಡ್ಡದಂತಹ ಮಂಜಿನಗಡ್ಡೆ ನೇರವಾಗಿ ಭೂಮಿಯ ದಕ್ಷಿಣ ಧ್ರುವದಲ್ಲಿ ಇದೆ ಇದರೊಳಗೆ ಐದು ಸಾವಿರಕ್ಕೂ ಹೆಚ್ಚು ಲೋಹದ ಸರಳುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಒಂದೊಂದು ಸರಳು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ಉದ್ದವಿದೆ ಇವುಗಳ ತಳದಲ್ಲಿ ಇನ್ನಷ್ಟು ದಟ್ಟವಾಗಿ ಮತ್ತಷ್ಟು ಪುಟ್ಟ ಸರಳುಗಳನ್ನು ಹುದುಗಿಸಿದ್ದಾರೆ ಗಡ್ಡೆಯ ಶಿಖರದಲ್ಲಿ ದೊಡ್ಡ ಉಕ್ಕಿನ ತೊಟ್ಟಿಗಳಿವೆ ಇವುಗಳಲ್ಲಿ ನೀರು ತುಂಬಿರುತ್ತದೆ ಧ್ರುವ ಪ್ರದೇಶದಲ್ಲಿರುವ ಈ ಐಸ್ ಕ್ಯೂಬ್ ಮೇಲೆ ಸೂರ್ಯನ ಬೆಳಕು ಕೂಡ ಓರೆಯಾಗಿಯೇ ಬೀಳುತ್ತದೆ ನೇರವಾಗಿ ಏನಾದರೂ ಬಂದು ಬಿದ್ದರೆ ಅದು ಅಂತರಿಕ್ಷದಿಂದಲೇ ಬರಬೇಕು ಸೂರ್ಯ ಚಂದ್ರ ಅಥವಾ ಇನ್ಯಾವುದೇ ಸೂರ್ಯಮಂಡಲದ ಗ್ರಹದಿಂದ ಅಲ್ಲ ಕಳೆದ ವರ್ಷ ಬಂದು ಬಿದ್ದ ನ್ಯೂಟ್ರಿನೋ ಕೂಡ ಹೀಗೆಯೇ ನೇರವಾಗಿ ಧ್ರುವವನ್ನೇ ಗುರಿಯಾಗಿಟ್ಟುಕೊಂಡು ಬಂದಂತೆ ಬಿದ್ದಿತ್ತು ಹಾಗಿದ್ದರೆ ಇದು ಬಂದದ್ದು ಎಲ್ಲಿಂದ ಈ ಪ್ರಶ್ನೆಗೆ ಇದರ ಪತ್ತೆಯಾದ ನಾಲ್ಕೇ ಗಂಟೆಗಳೊಳಗೆ ಸಂಘಟಿತ ಪ್ರಯತ್ನವೊಂದು ಆರಂಭವಾಯಿತು ಈ ಕಣ ಹುಟ್ಟಿರಬಹುದಾದ ಸಮಯದಲ್ಲಿ ಅದೇ ದಿಕ್ಕಿನಲ್ಲಿರುವ ನಕ್ಷತ್ರಗಳೋ ಇನ್ಯಾವುದೋ ಆಕಾಶಕಾಯಗಳು ಅಪಾರ ಶಕ್ತಿಯನ್ನು ಬಿತ್ತರಿಸಿರಬೇಕು ಅದನ್ನು ಹುಡುಕಿದರೆ ಮೂಲವನ್ನು ಹುಡುಕಬಹುದು ಎಂದು ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಒಂದು ಹುಡುಕಾಟದಲ್ಲಿ ತೊಡಗಿದ್ದರು ಆ ಕ್ಷಣದಲ್ಲಿ ಆ ದಿಕ್ಕಿನಲ್ಲಿ ಜರುಗಿದ ವಿಶೇಷ ವಿದ್ಯಮಾನಗಳನ್ನು ಪಟ್ಟಿ ಮಾಡತೊಡಗಿದರು ನೇರವಾಗಿ ಭೂಮಿಯ ದಕ್ಷಿಣ ಧ್ರುವದ ನೆತ್ತಿಯಲ್ಲೇ ಇರುವಂತೆ ಇದ್ದ ಕಾಯವೊಂದರಿಂದ ಬಿರುಸಾಗಿ ಶಕ್ತಿಯುತವಾದ ಕಿರಣಗಳು ಸೂಸಿದ್ದು ಕಂಡುಬಂದಿತು ಆ ಕಾಯದಿಂದ ಹೊರಟ ರೇಡಿಯೋ ತರಂಗಗಳು ವಿವಿಧ ಶಕ್ತಿಯ ಕಿರಣಗಳು ಬೆಳಕು ಇವೆಲ್ಲವನ್ನೂ ಪರೀಕ್ಷಿಸಿದರು ಇವೆಲ್ಲದರಲ್ಲಿಯೂ ಏಕಕಾಲದಲ್ಲಿ ಹೆಚ್ಚಳವಾಗಿದೆ ಎಂದರೆ ಅದು ಸ್ಫೋಟವು ಇದಕ್ಕಿದಹಾಗಿ ಶಕ್ತಿ ಚಿಂಬಿದ್ದನಿಂದಲೋ ಆಗಿರಬೇಕಷ್ಟೇ ಹೀಗೆ ಹಲವು ಸಂಕೇತಗಳನ್ನು ಗಮನಿಸಿದಾಗ ಟಿ ಎಕ್ಸ್ ಎಸ್ ಸೊನ್ನೆ ಐದು ಸೊನ್ನೆ ಆರು ಪ್ಲಸ್ ಸೊನ್ನೆ ಐದು ಆರು ಎಂದು ಹೆಸರಿಸಿರುವ ಆಕಾಶಕಾಯದಲ್ಲಿ ಇವೆಲ್ಲವೂ ಒಟ್ಟಿಗೆ ಒಮ್ಮೆಲೆ ಅದೇ ಕ್ಷಣದಲ್ಲಿ ವ್ಯತ್ಯಾಸವಾಗಿದ್ದು ಕಂಡುಬಂದಿದೆ ಹೀಗೆ ಏಕಕಾಲದಲ್ಲಿ ಬಹುಸಂಕೇತಗಳಲ್ಲಿ ಆಗಿರುವ ಒಂದೇ ಬಗೆಯ ಬದಲಾವಣೆ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಭೂಮಿಗೆ ಬಂದ ನ್ಯೂಟ್ರಿನೋ ಈ ಕಾಯದಿಂದಲೇ ಹೊರಟಿರಬೇಕು ಎಂದು ಸೂಚಿಸಿದೆ ಈ ಸಂಘಟಿತ ಅಧ್ಯಯನವನ್ನು ಮಲ್ಟಿ ಮೆಸೆಂಜರ್ ಯೋಜನೆ ಎಂದು ಹೆಸರಿಸಲಾಗಿದೆ ಅಲ್ಲವೇ ಅದೇ ಕಾಯದಿಂದ ಹಲವು ಬಗೆಯ ಸಂದೇಶಗಳು ಬಂದ ಹಾಗೆ ಅಲ್ಲವೇ ತುಂತುರು ಸುದ್ದಿಗಳು ದಕ್ಷಿಣ ಏಷ್ಯಾದ ಕಾಡುಗಳಲ್ಲಿ ಬೆಳೆಯುವ ಮುಂಗುಸಿಯಂತಹ ಟ್ರೀ ಶ್ರೂ ಎನ್ನುವ ಪ್ರಾಣಿ ಅತಿ ಖಾರವಾದ ಮೆಣಸಿನಕಾಯಿಯನ್ನು ಅದು ಎಷ್ಟು ಸಿಹಿಯೋ ಎನ್ನುವಂತೆ ಸವಿಯುವುದು ಏಕೆ ಎಂದು ಈಗ ಚೀನಿ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರಂತೆ ಈ ಬಗ್ಗೆ ಹೆಚ್ಚಿನ ವಿವರಗಳು ಮುಂದಿನ ಜಾಣ ಸುದ್ದಿಯಲ್ಲಿ ಜಪಾನಿನ ಕಿರಿಶಿಮಾ ಮತ್ತು ಐರಾ ನಗರಗಳ ಬಳಿ ಇರುವ ಜ್ವಾಲಾಮುಖಿಗಳಲ್ಲಿ ಒಂದು ಸಿಡಿದಾಗ ಮತ್ತೊಂದು ಬದಲಾಗುವುದಕ್ಕೆ ಕಾರಣ ಇವೆರಡೂ ಜ್ವಾಲಾಮುಖಿಗಳ ನಡುವೆ ಭೂಮಿಯ ಆಳದಲ್ಲಿ ಸುರಂಗದಂತಹ ಸಂಪರ್ಕ ಇರುವುದೇ ಕಾರಣ ಎಂದು ನಾಸಾ ವಿಜ್ಞಾನಿಗಳ ಸಂಶೋಧನೆಗಳು ತಿಳಿಸಿವೆ ಸೀಮೆ ಬದನೆಯ ರಸವನ್ನು ಬಳಸಿ ಕಾಲ ಆಜಾರ್ ರೋಗವನ್ನುಂಟು ಮಾಡುವ ಲಿಷ್ಮಾನಿಯಾ ಡೊನೋವಾನಿ ಜೀವಿಗಳನ್ನು ಕೊಲ್ಲುವಂತಹ ಬೆಳ್ಳಿಯ ನ್ಯಾನೋಕಣಗಳನ್ನು ಸುಲಭವಾಗಿ ತಯಾರಿಸಬಹುದಂತೆ ಹೀಗೆಂದು ಗುವಾಹತಿಯ ಐಐಟಿ ವಿಜ್ಞಾನಿಗಳು ವರದಿ ಮಾಡಿದ್ದಾರೆ ಮೂತ್ರಪಿಂಡದಲ್ಲಿ ಕಟ್ಟಿಕೊಳ್ಳುವ ಹರಳುಗಳನ್ನು ಶಬ್ದಾತೀತ ತರಂಗಗಳನ್ನು ಬಳಸಿ ಜಾಗ ಬದಲಿಸುವಂತೆ ಮಾಡುವ ಪ್ರಯೋಗಗಳನ್ನು ನಾಸಾ ನೆರವಿನಿಂದ ಇಂಗ್ಲೆಂಡಿನ ವಿಜ್ಞಾನಿಗಳು ನಡೆಸುತ್ತಿದ್ದಾರೆ ಅಂತರಿಕ್ಷಯಾನ ಕೈಗೊಳ್ಳುವವರಲ್ಲಿ ಮೂತ್ರಪಿಂಡಗಳ ಕಲ್ಲು ಕಾಣಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ಅದನ್ನು ಶಸ್ತ್ರಕ್ರಿಯೆ ಇಲ್ಲದೆಯೇ ಸುಲಭವಾಗಿ ನಿವಾರಿಸುವ ಉಪಾಯಗಳು ಬೇಕಾಗಿವೆ ಬೆಳಕು ಕೇಳುವ ಕಿವಿ ಇಲ್ಲ ನೀವು ಸರಿಯಾಗಿಯೇ ಕೇಳಿಸಿಕೊಂಡಿದ್ದೀರಿ ಇದು ಬೆಳಕು ಕಾಣುವ ಕಣ್ಣಲ್ಲ ಬೆಳಕು ಆಲಿಸಿಕೊಂಡ ಕಿವಿ ನಿಮ್ಮ ಕಿವಿಯ ಮೇಲೆ ಹೂವಿಡುತ್ತಿದ್ದೇನೆ ಎಂದು ನಿಮಗೆ ಅನಿಸಿದರೆ ಕ್ಷಮಿಸಿ ನಿಜವಾಗಿಯೂ ಬೆಳಕನ್ನು ಕೇಳುವ ಕಿವಿಯನ್ನು ರೂಪಿಸಬಹುದಂತೆ ಆದರೆ ಇದು ಸಹಜವಾದದ್ದಲ್ಲ ಕೃತಕ ಕಿವಿ ಕಿವಿ ಕೇಳದವರಿಗೆ ಬೆಳಕಿನಿಂದಲೇ ಕಿವಿ ಕೇಳಿಸುವಂತೆ ಮಾಡುವ ಹೊಸ ತಂತ್ರವನ್ನು ಸಿದ್ಧಪಡಿಸಿರುವ ಸುದ್ದಿ ಬಂದಿದೆ ಈ ತಂತ್ರವನ್ನು ಜರ್ಮನಿಯ ಗ್ಯೋಟಿಂಗನ್ ವಿಶ್ವವಿದ್ಯಾನಿಲಯದ ನರಮಂಡಲ ವಿಜ್ಞಾನಿ ಟೋಬಿಯಾ ಮೊಸರ್ ಮತ್ತು ಸಂಗಡಿಗರು ಮೊನ್ನೆ ಸೈನ್ಸ್ ಟ್ರಾನ್ಸ್ಲೇಷನ್ ಮೆಡಿಸಿನ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ ಕಿವಿ ಕೇಳದೇ ಇರುವುದಕ್ಕೆ ಹಲವು ಕಾರಣಗಳಿವೆ ಆದರೆ ಹುಟ್ಟಾಗಿ ಉಡಾಗಲು ಕಿವಿಯಲ್ಲಿರುವ ನರಕೋಶಗಳ ಸಾವು ಕಾರಣ ಇಲ್ಲವೇ ಈ ನರಗಳಿಗೆ ಶಬ್ದ ಸಂಕೇತಗಳನ್ನು ತಲುಪಿಸುವ ಕಾಕ್ಲಿಯಾ ಎನ್ನುವ ಒಳಗಿವಿಯ ಅಂಗ ಹಾಳಾಗಿರುವುದು ಕಾರಣವಿರಬಹುದು ಇತ್ತೀಚೆಗೆ ಇದಕ್ಕೆ ಚಿಕಿತ್ಸೆಯಾಗಿ ಕಾಕ್ಲಿಯಾದೊಳಗೆ ಎಲೆಕ್ಟ್ರಾನಿಕ್ ಸಾಧನವನ್ನು ಅಳವಡಿಸುವ ಶಸ್ತ್ರಕ್ರಿಯೆ ರೂಢಿಗೆ ಬಂದಿದೆ ಕಾಕ್ಲಿಯಾ ಇಂಪ್ಲಾಂಟ್ ಎನ್ನುವ ಈ ಶಸ್ತ್ರಕ್ರಿಯೆಯ ಮೂಲಕ ತಕ್ಕ ಮಟ್ಟಿಗೆ ನಿವಾರಿಸಬಹುದು ಹಾಗಿದ್ದು ಸಮಸ್ಯೆಗಳು ಇವೆಯಂತೆ ಕಾಕ್ಲಿಯಾ ಎನ್ನುವುದೇ ಪುಟ್ಟ ಅಂಗ ಅದರೊಳಗೆ ಒದಗಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ಸ್ ಇನ್ನೂ ಸೂಕ್ಷ್ಮವಾಗಿರುತ್ತದೆ ಇಲೆಕ್ಟ್ರಾನಿಕ್ ವಸ್ತುವಾದ್ದರಿಂದ ಸೂಕ್ಷ್ಮ ಸಂವೇದನೆಯೂ ಜಾಸ್ತಿ ಈ ಸಾಧನವು ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಿ ನೇರವಾಗಿ ಕಾಕ್ಲಿಯಾದ ಬುಡದಲ್ಲಿರುವ ನರಕೋಶಗಳಿಗೆ ದಾಟಿಸುತ್ತದೆ ಈ ಸಂಕೇತಗಳು ಸುಸ್ಪಷ್ಟವಾಗಿದ್ದರೆ ಮಾತು ಸುಸ್ಪಷ್ಟವಾಗಿ ಕೇಳುತ್ತದೆ ಯಾವುದೇ ಕಾರಣಕ್ಕೂ ಸಂಕೇತಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಇಂಪ್ಲಾಂಟ್ ಇದ್ದರೂ ಲಾಭವಿಲ್ಲ ಹಾಗಿದ್ದರೆ ಈ ಸಂಕೇತಗಳು ಸದಾ ಏಕತರನಾಗಿ ಇರುವಂತೆ ಮಾಡುವುದು ಸಾಧ್ಯವೇ ಇದೇ ಪ್ರಶ್ನೆ ಈ ಪ್ರಶ್ನೆಗೆ ಕಾರಣ ಕೃತಕವಾಗಿ ನೀಡುವ ವಿದ್ಯುತ್ ಸಂಕೇತಗಳು ತಾವು ಸಂಪರ್ಕದಲ್ಲಿರುವ ನರಗಳಷ್ಟೇ ಅಲ್ಲದೆ ನೆರೆಹೊರೆಯಲ್ಲಿರುವ ನರಗಳನ್ನು ಪ್ರಚೋದಿಸಿ ಬಿಡುವ ಸಾಧ್ಯತೆಗಳಿವೆ ಇದರಿಂದಾಗಿ ನರಕೋಶಗಳು ಸಂಕೇತಗಳನ್ನು ಸರಿಯಾಗಿ ಗ್ರಹಿಸಲಾರವು ಗದ್ದಲವಿದ್ದರಂತೂ ಮಾತು ಕೇಳಿಸಿಕೊಳ್ಳುವುದೇ ಇನ್ನೂ ಕಷ್ಟವಾದೀತು ಈ ಸಮಸ್ಯೆಗೆ ಪರಿಹಾರ ಎಂದರೆ ವಿದ್ಯುತ್ತಿನ ಬದಲಿಗೆ ಬೆಳಕಿನ ಸಂಕೇತಗಳನ್ನು ಬಳಸುವುದು ಎನ್ನುತ್ತಾರೆ ಮೋಸರ್ ಇದು ಹೇಗೆ ಸಾಧ್ಯ ಎಂದಿರಾ ಮೋಸರ್ ಅವರ ತಂಡದ ಸಾಧನೆ ಇದೆ ಇವರು ವಿದ್ಯುತ್ ಸಂಕೇತಗಳಿಗೆ ಬದಲಾಗಿ ಬೆಳಕಿನ ತರಂಗಗಳನ್ನು ಗ್ರಹಿಸುವ ವಿಶೇಷ ಉಪಾಯವನ್ನು ಹೂಡಿದ್ದಾರೆ ಇದನ್ನು ಇವರು ಸಾಧಿಸಿದ ಬಗ್ಗೆಯೂ ವಿಶಿಷ್ಟವೇ ಮೊದಲಿಗೆ ಇವರು ಕಿವುಡು ಜರ್ಬಿಲಿಲಿಗಳ ಕಾಕ್ಲಿಯದೊಳಗೆ ಇರುವಂತಹ ನರಕೋಶಗಳನ್ನು ಬೆಳಕಿಗೆ ಸ್ಪಂದಿಸುವ ಪ್ರೋಟೀನ್ ಅನ್ನು ತಯಾರಿಸುವಂತೆ ಮಾಡಿದರು ಇಂತಹ ಪ್ರೋಟೀನ್ ಅನ್ನು ಕಣ್ಣಿನ ಪರದಲ್ಲಿರುವ ನರಕೋಶಗಳು ತಯಾರಿಸುತ್ತವೆ ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ಹೀಗೆ ಬೆಳಕಿಗೆ ಸ್ಪಂದಿಸುವ ಪ್ರೋಟೀನ್ಗಳನ್ನು ತಯಾರಿಸುತ್ತವೆ ಈ ಬ್ಯಾಕ್ಟೀರಿಯಾಗಳಿಂದ ಈ ಪ್ರೋಟೀನ್ ಅನ್ನು ತಯಾರಿಸುವಂತಹ ಜೀನ್ ಅನ್ನು ಹೆಕ್ಕಿ ವೈರಸ್ಗಳಿಗೆ ಜೋಡಿಸಿ ಕಾಕ್ಲಿಯಾದೊಳಗೆ ಚುಚ್ಚಿದರು ವೈರಸ್ಸಿನ ಬೆನ್ನೇರಿದ ಜೀನ್ ಇಲ್ಲಿಯ ಕಾಕ್ಲಿಯಾ ಕೋಶಗಳಲ್ಲಿ ಕಾರ್ಯವನ್ನಾರಂಭಿಸಿದಂತೆ ಕಾಕ್ಲಿಯಾ ಇಂಪ್ಲಾಂಟ್ಗಳು ಕಿವಿಯಲ್ಲಿ ಪ್ರಚೋದಿಸುವಂತಹ ನರಕೋಶಗಳಲ್ಲಿಯೇ ಈ ಪ್ರೋಟೀನ್ ಇದ್ದುದು ಕೂಡ ಕಂಡುಬಂತು ಇದು ಬೆಳಕಿಗೆ ಸ್ಪಂದಿಸುತ್ತದಷ್ಟೇ ಹೀಗೆ ಬೆಳಕಿಗೆ ಸ್ಪಂದಿಸುವ ಪ್ರೋಟೀನ್ಗಳನ್ನು ಸೃಷ್ಟಿಸುತ್ತಿದ್ದ ಕಿವಿಯೊಳಗೆ ನೀಲಿ ಲೇಸರ ಬೆಳಕನ್ನು ಹರಿಸಲಾಯಿತು ಲೇಸರ ಬೆಳಕನ್ನು ವಿದ್ಯುತ್ತಿನಂತೆ ಮಿಡಿಸಬಹುದು ಈ ಮಿಡಿತ ಶಬ್ದಗ್ರಹಣಕ್ಕೆಂದೇ ಮೀಸಲಾಗಿರುವ ಮಿದುಳಿನ ಭಾಗದಲ್ಲಿ ವಿದ್ಯುತ್ ಪ್ರಚೋದನೆಯನ್ನುಂಟು ಮಾಡುವುದನ್ನು ಇವರು ಕಂಡಿದ್ದಾರೆ ಇಜೀನ್ ಚುಚ್ಚದೇ ಇದ್ದಂತಹ ಇಲಿಗಳ ಮಿದುಳಿನಲ್ಲಿ ಇಂತಹ ಪ್ರತಿಕ್ರಿಯೆ ಕಾಣಲಿಲ್ಲ ಅಷ್ಟೇ ಅಲ್ಲ ಇಲಿಗಳು ದೀಪ ಹೊತ್ತಿಸಿದಾಗ ಇಲ್ಲವೇ ಶಬ್ದ ಕೇಳಿಸಿದಾಗ ಮಾತ್ರ ಹೊಸಿಲನ್ನು ದಾಟುವಂತೆ ತರಬೇತಿ ನೀಡಿದರು ಬೇರೆ ಸಮಯದಲ್ಲಿ ಇಲಿಗಳು ಹೊಸಿಲು ದಾಟಲು ಪ್ರಯತ್ನಿಸಿದಾಗ ವಿದ್ಯುತ್ ಶಾಕ್ ನೀಡುತ್ತಿದ್ದರು ಹೀಗೆ ಶಬ್ದ ಕೇಳಿದಾಗಷ್ಟೇ ಹೊಸಿಲು ದಾಟಲು ತರಬೇತಿ ಪಡೆದಂತಹ ಇಲಿಗಳಿಗೆ ಅನಂತರ ಪ್ರೋಟೀನ್ ಜೀನಿನ ಚುಚ್ಚುಮದ್ದು ನೀಡಿ ಪರೀಕ್ಷಿಸಲಾಯಿತು ಆಗ ಶಬ್ದದ ಬದಲು ಕಿವಿಯೊಳಗೆ ಲೇಸರನ್ನು ಮಿಣುಕಿಸಿದರೂ ಇವು ಹೊಸಿಲು ದಾಟಲು ಪ್ರಯತ್ನಿಸುತ್ತಿದ್ದವು ಅರ್ಥಾತ್ ಇವುಗಳು ಬೆಳಕನ್ನೇ ಕೇಳಿಸಿಕೊಳ್ಳಲು ಕಲಿತಿದ್ದುವು ಹಾಗಿದ್ದರೆ ಈ ತಂತ್ರವನ್ನು ಚಿಕಿತ್ಸೆಗೆ ಬಳಸಬಹುದೇ ಚಿಕಿತ್ಸೆ ಮಾಡಬಹುದೇನೂ ಸರಿ ಆದರೆ ಹಾಗೆ ಮಾಡಬೇಕಾದರೆ ಶಿಶುವಿದ್ದಾಗಲೇ ಜೀನಿನ ಚುಚ್ಚುಮದ್ದು ನೀಡಬೇಕಾಗುತ್ತದೆ ಜೊತೆಗೆ ಲೇಸರಿನ ಮಿಡುಕನ್ನು ನಿಖರವಾಗಿ ನಿಯಂತ್ರಿಸಬೇಕು ಹಾಗೆಯೇ ಲೇಸರಿನ ವಿವಿಧ ಪ್ರಕೃತಿಯನ್ನು ಕಿವಿ ಸರಿಯಾಗಿ ನೋಡುತ್ತದೆಯೋ ಎನ್ನುವುದು ಸ್ಪಷ್ಟವಾಗಬೇಕು ಇವೆಲ್ಲವೂ ಆಗುವ ತನಕ ಇದು ಕೇವಲ ಒಂದು ಕುತೂಹಲದ ಪ್ರಯೋಗವಷ್ಟೇ ಆಗಿರುತ್ತದೆ ಅಥವಾ ಹೊಸ ಸಾಧ್ಯತೆಯನ್ನು ತೋರಿಸುವ ಹಾದಿ ಎನ್ನಬಹುದು ಅಷ್ಟೇ ಜಾಣ ಪ್ರಶ್ನೆ ಈ ವಾರದ ಪ್ರಶ್ನೆ ಮಳೆಗಾಲದಲ್ಲಿ ಕಾಮನಬಿಲ್ಲನ್ನು ನೋಡಿರುತ್ತೀರಲ್ಲ ಕಾಮನಬಿಲ್ಲು ನಮ್ಮಿಂದ ಎಷ್ಟು ದೂರದಲ್ಲಿ ಇರುತ್ತದೆ ಗೊತ್ತೇ ಆ ದೂರವನ್ನು ನಾವು ಲೆಕ್ಕ ಹಾಕಬಹುದೇ ಮತ್ತೊಮ್ಮೆ ಪ್ರಶ್ನೆ ಕಾಮನಬಿಲ್ಲು ನೋಡುವವರಿಂದ ಎಷ್ಟು ದೂರದಲ್ಲಿ ಇರುತ್ತದೆ ಆ ದೂರವನ್ನು ನಾವು ಹಾಕಬಹುದೇ ಜಾಣ ನುಡಿ ಜುಲೈ ಇಪ್ಪತ್ತೆರಡು ಇಂದು ಯೋಹಾನ್ ಗ್ರೆಗರ್ ಮೆಂಡಲ್ ಹುಟ್ಟಿದ ದಿನ ಸಾವಿರದ ಎಂಟುನೂರ ಇಪ್ಪತ್ತೆರಡನೇ ಇಸವಿಯಲ್ಲಿ ಆಸ್ಟ್ರಿಯಾದಲ್ಲಿ ಜನಿಸಿದ ಈತ ಒಬ್ಬ ಪಾದ್ರಿ ಆದರೆ ಬಿಡುವಿನ ವೇಳೆ ತನ್ನ ಚರ್ಚಿನ ತೋಟಗಳಲ್ಲಿ ಗಿಡಗಳನ್ನು ಬೆಳೆಸಿ ಅವುಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದ ಹೀಗೆ ನಡೆಸಿದ ಪ್ರಯೋಗಗಳನ್ನು ಆಧರಿಸಿ ಜೀವಿಗಳಲ್ಲಿರುವ ಗುಣಗಳು ನಿರ್ದಿಷ್ಟವಾದ ಘಟಕಗಳ ರೂಪದಲ್ಲಿ ಮುಂದಿನ ವಂಶಕ್ಕೆ ದಾಟುತ್ತವೆ ಎಂದು ನಿರೂಪಿಸಿದ ಬಟಾಣಿ ಗಿಡಗಳ ಮೇಲೆ ಈತ ನಡೆಸಿದ ಈ ಸಂಶೋಧನೆಗಳು ಪ್ರಯೋಗಗಳು ಸಂಗ್ರಹಿಸಿದ ಮಾಹಿತಿ ಹಾಗೂ ಅದನ್ನು ವಿಶ್ಲೇಷಿಸಿದ ಬಗ್ಗೆ ಬಲು ವಿಶಿಷ್ಟವಾಗಿತ್ತು ದುರದೃಷ್ಟವಶಾತ್ ಈತನ ಪ್ರಯೋಗಗಳ ಬಗ್ಗೆ ಯಾರೂ ಆಗ ಅಷ್ಟು ಗಮನ ಹರಿಸಲಿಲ್ಲ ಆದರೆ ಸುಮಾರು ಮೂವತ್ತು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಮೂರನೇ ಇಸವಿಯಲ್ಲಿ ಯುರೋಪಿನ ಮೂವರು ವಿಜ್ಞಾನಿಗಳು ಏಕಕಾಲದಲ್ಲಿ ಈತನ ಸಂಶೋಧನೆಗಳಿಂದ ಪ್ರಭಾವಿತರಾಗಿ ಹೊಸ ಪ್ರಯೋಗಗಳನ್ನು ನಡೆಸಿದರು ತಳಿವಿಜ್ಞಾನ ಎನ್ನುವ ಹೊಸದೊಂದು ವಿಜ್ಞಾನ ಸೃಷ್ಟಿಯಾಯಿತು ಗ್ರೆಗಲ್ ಮಂಡಲ್ನನ್ನು ಈಗಲೂ ಜೆನೆಟಿಕ್ಸ್ ಅಥವಾ ತಳಿವಿಜ್ಞಾನದ ಜನಕ ಎಂದೇ ಗೌರವಿಸಲಾಗುತ್ತಿದೆ ಇದು ಇಂದಿನ ಜಾಣಸುದ್ದಿ ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ ಈ ಜಾಣಸುದ್ದಿಗೆ ಇಂಡಿಯನ್ ಸೈನ್ಸ್ ವಾಯರ್ ಸಹಕಾರವೂ ಇದೆ ಜಾಣಸುದ್ದಿಯನ್ನು ನೀವು ಕೇಳಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಈ ಜಾಣಸುದ್ದಿಯಲ್ಲಿ ಧ್ವನಿ ಕೊಟ್ಟು ವೈವಿಧ್ಯತೆಯನ್ನು ತಂದ ಮೈಸೂರು ಶ್ರೀನಿವಾಸ್ ಹಾಗೂ ವೇಣುಗೋಪಾಲ್ ಗಾಂವ್ಕರರಿಗೆ ಕೃತಜ್ಞತೆಗಳು ಜಾಣ ಸುದ್ದಿ ಕುರಿತ ಸಲಹೆ ಸಂದೇಹಗಳಿಗೆ ಹಾಗೂ ಜಾಣ ಪ್ರಶ್ನೆಗೆ ಉತ್ತರವಿದ್ದರೆ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ